ನೋಡಿ. ಹೌದಾ? ಜಾಣ ಮರಿ. ನೀವಲ್ಲಿ ಟಿವಿಲ್ ಬರ್ತಾ ಇದ್ದೀರಾ? ನೋಡ್ತೀನಿ ಬಿಟ್ಟಿ. ಏ ಮದನ್, ಯಾರನ್ನ ಈ ತರ ಕೂಗ್ತಾ ಇದೀಯಾ? ನಿನ್ ಪಕ್ಕ ಮದುವೆ ಅಣ್ಣನ ವೇಷದಲ್ಲಿ ಕುಳ್ತಿರೋ ನನ್ ಸ್ವಪ್ನನ. ಸ್ವಪ್ನನ? ನೀನೆಲ್ಲ ತಪ್ಪು ತಿಳ್ಕೊಂಡಿದ್ಯಾ. ಇವಳು ದಿವ್ಯಾ. ಸ್ವಪ್ನ? ನಿನ್ನ ಹೆಸರು ದಿವ್ಯಾನಾ? ನನ್ಗೇನು ಅರ್ಥ ಆಗ್ತಲ್ಲ, ಏನಾಯ್ತು ಹೇಳು. ಹಲೋ, ನಾನೇನು ಅಂತ ಹೇಳಿ? ನೀವ್ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ. ಪ್ಲೀಸ್ ಸ್ವಪ್ನ, ನಾನು ಯಾರು ಅಂತ ಕೇಳಿ ಕೊಲ್ಬೇಡ. ಕ್ಯಾನ್ ಯು ಸ್ಟಾಪ್ ದಿಸ್ ನಾನ್ಸೆನ್ಸ್? ಸಂಬಂಧ ಇಲ್ಲದೆ ಇರೋದನ್ನ ಹೇಳಿ ನೀವ್ ನನ್ನ ಕೊಲ್ತಾ ಇದ್ದೀರಾ? ನೀವ್ ನನ್ನ ಯಾರೋ ಅನ್ಕೊಂಡು ಏನೇನೋ ಮಾತಾಡ್ತಾ ಇದ್ದೀರಾ? ನಾ ಸ್ವಪ್ನ ಅಲ್ಲ ಅಲ್ಲ ಅಲ್ಲ. ನೀವಾದ್ರೂ ನಿಮ್ ಫ್ರೆಂಡ್ ಹೇಳಿ, ಅವಳು ಎಷ್ಟು ಲೆಟರ್ ಬರ್ದಿಲ್ಲ, ಎಷ್ಟೊಂದ್ಸಲ ನನ್ನ ಜೊತೆ ಫೋನಲ್ಲಿ ಮಾತಾಡಿಲ್ಲ, ನನ್ನ ಮನ್ಸಾರೆ ಪ್ರಾಣಕ್ಕಿಂತ ಪ್ರಾಣವಾಗಿ ಪ್ರೀತಿಸಿಲ್ಲ. ಹೇಳಿ ಹೇಳಿ, ಮಾತಾಡಿ. ಬೇರೆ ಸಂದರ್ಭದಲ್ಲಿ ಮಾತಾಡ್ತೀರಲ್ಲ, ಮಾತಾಡಿ ಮಾತಾಡಿ. ಸಾರಿ ಸರ್, ಆ ಹುಡುಗಿಗೂ ನಮಗೂ ಯಾವ ಸಂಬಂಧನೂ ಇಲ್ಲ. ನಿಮ್ಮ ಹತ್ರ ಆಟ ಆಡಬೇಕು ಅಂತಾನೆ. ಅವಳು ನಮ್ಮ ಫ್ರೆಂಡು, ಅವಳ ಹೆಸರು ಸಪ್ನ ಅಂತೆಲ್ಲ ಕತೆ ಕಟ್ಟಿ ನಿಮ್ಮ ಹತ್ರ ಇಷ್ಟು ನಾಟಕ. ಇಷ್ಟು ದಿನ ಆಡಿ ನಾಟಕ ಅಲ್ಲ, ಈಗ ಆಡ್ತಾ ಇರೋ ನಾಟಕ. ನಿಮ್ಮ ಫ್ರೆಂಡನ್ನ ಕಾಪಾಡೋಕ್ಕೋಸ್ಕರ ನೀವೆಲ್ಲ ಸೇರ್ಕೊಂಡು ಈಗ ನಾಟಕ ಆಡ್ತಿದ್ದೀರ. ಸತ್ಯವಾಗ್ಲೂ ಹೇಳ್ತಿದ್ದೀವಿ ಸರ್, ಆ ಹುಡುಗಿ ಇನ್ನೋಸೆಂಟ್, ತಪ್ಪಲ್ಲ ನಮ್ದೆ ಸರ್. ನಿಲ್ಸಿ ಸ್ವಪ್ನ, ನಾನಿದ್ದೀನಿ, ನೀನೇನ್ ಎದ್ರುಕೋಬೇಡ. ಧೈರ್ಯವಾಗಿ ನಿನ್ ಮನ್ಸಲ್ಲಿ ಇರೋದನ್ನ ಹೇಳು. ನನ್ನೇ ಪ್ರೀತಿಸಿದ್ದೀನಿ ಅಂತ ಹೇಳು, ನನ್ನೇ ಮದುವೆ ಆಗ್ತೀನಿ ಅಂತ ಹೇಳು. ಹಾ, ನೀನ್ ಯಾರಿಗೆ ಭಯ ಪಡ್ತಿದ್ಯಾ? ನಿಮ್ಮಪ್ಪನ್ಗ, ನಿಮ್ಮಮ್ಮನ್ಗ, ಇಲ್ಲ ನಿಮ್ಮ ಅಣ್ಣನ್ಗ? ನಿನ್ನ ಆಸೆ ಆಕಾಂಕ್ಷೆಗಳನ್ನ ಮನ್ಸಲ್ಲಿ ಇಟ್ಕೊಂಡು ನಿನ್ ಜೀವನನ ನೀನೇ ಹಾಳು ಮಾಡ್ಕೋತಿದ್ಯಾ? ನನ್ ಜೀವನನ ನಾನ್ ಹಾಳು ಮಾಡ್ಕೋತಾ ಇದೀನಾ? ಏನ್ ಹೇಳ್ತಾ ಇದೀರಾ ನೀವು? ನನಗೊಂದು ಅರ್ಥ ಆಗ್ತಿಲ್ಲ. ನೋಡಿ, ನಾವಾಗ್ಲಿ ನಮ್ಮ ಮಗಳಾಗ್ಲಿ ನೀವ್ ಅನ್ಕೊಂಡಾಗೆ ಮೋಸಗಾರರಲ್ಲ. ನಮ್ಮ ಮಧ್ಯೆ ಯಾವ ಮುಚ್ಚುಮರೆನೂ ಇಲ್ಲ. ನಮ್ಮ ಮಗಳಿಗೆ ಎಲ್ಲ ಸ್ವಾತಂತ್ರ್ಯನೂ ಕೊಟ್ಟಿದ್ದೀವಿ. ಅವಳಿಷ್ಟಾನೇ ನಮ್ಮಿಷ್ಟ. ನಿಮ್ಮ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಏನೇನೋ ಮಾತಾಡಿ ಅವಳ ಜೀವನ ಹಾಳು ಮಾಡಬೇಡಿ. ಈಗ ಒಳ್ಳೆಯವ್ರ ತರ ವೇಷ ಹಾಕೊಂಡು ವಾದಿಸ್ಬೇಡಿ. ನೀವು ನಿಮ್ಮ ಮಗ ಸರಿ ಎಷ್ಟು ಹಿಂಸೆ ಕೊಟ್ಟಿದ್ದೀರಾ ಅಂತ ಸ್ವಪ್ನ ನನ್ನ ಹತ್ರ ಹೇಳಿದಾಳೆ ಅಲ್ವಾ ಸ್ವಪ್ನ? ಅಯ್ಯೋ ದೇವ್ರೆ, ಇದೇನ್ ಗ್ರಹಚಾರನಪ್ಪ? ನೋಡು, ನಿನ್ ಕೈ ಮುಗಿದು ಕೇಳ್ಕೊತೀನಿ, ಬೇಕಾದ್ರೆ ಕಾಲ್ಗೂ ಬೀಳ್ತೀನಿ. ಇಲ್ಲ ಸಲ್ಲದೆಲ್ಲ ಹೇಳಿ ನನ್ ಮಗಳ ಬಾಳ್ನ ಹಾಳು ಮಾಡ್ಬೇಡಪ್ಪ. ಬೀಗ್ರೆ, ಅವನ ಹತ್ರ ಏನ್ರಿ ಬೇಡ್ಕೋತೀರಾ? ದುಡ್ಡು ಕಾಸ್ಗಾಗಿ ಮದುವೆ ಮನೆ ನುಗ್ಗಿ ಈ ತರ ಗಲಾಟೆ ಮಾಡೋದು ಇಂಥವ್ರಿಗೊಂದು ಕಸಬಾಗ್ಬಿಟ್ಟಿದೆ. ಕತ್ತಿಡ್ದು ಆಚೆ ತಳ್ಳೋದು ಬಿಟ್ಟು ಅವನಿಗೆ ಏನ್ರಿ ನ್ಯಾಯ ಒಪ್ಪಿಸ್ತೀರಾ? ಸುರೇಶ್ ಹೇಳ್ರಿ, ಮೇಲೆ ಅವನ ಕಾಲಿ ಬಿದ್ದು ನಿಮ್ಮ ಮನೆತನದ ಮರ್ಯಾದಿನ ನೀವ್ಯಾಕೆ ಹಾಳು ಮಾಡ್ಕೋತೀರಾ? ನನ್ನ ಸೊಸೆ ಅಪರಂಜಿ ಅಂತೋಳು ಅಂತ ನನಗ್ ಚೆನ್ನಾಗ್ ಗೊತ್ತು. ಯಾರು ಏನೇ ಹೇಳಿದ್ರು ಈ ಮದುವೆ ನಡೆದೆ ನಡೆಯುತ್ತೆ, ನಡಿಲೇಬೇಕು. ಹೇಳ್ರಿ ಮೇಲೆ, ಇನ್ನು ಏನ್ರ ನೋಡ್ತಿದ್ದೀರಾ? ಆ ಹುಚ್ಚಿನ ನಾಲ್ಕು ಬಿಟ್ಟು ಆಚೆ ಬಿಸಾಕ್ರೋ, ನಿಲ್ಸಿ. ಏ ಮದನ್, ಏನೋ ಇದೆಲ್ಲ ಆದರ್ಶ್, ಇಲ್ಲಿರೋರ್ಗೆ ಯಾರಿಗೂ ನನ್ನ ಬಗ್ಗೆ ಗೊತ್ತಿಲ್ಲ. ನನ್ನ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದ ಸ್ವಪ್ನನೂ ನನ್ನ ನೇಮಾರಿಸ್ಬಿಟ್ಲು. ಉಳಿದಿರೋ ನೀನೊಬ್ನೇ, ನಿನಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತು. ಈ ಥರ ನಡೀತಾರ ಮದುವೆ ನಾನು ನಿಲ್ಸೋ ಕೆಟ್ಟೋ ನಾನಲ್ಲ ಅಂತ. ನನ್ನ ಪ್ರೀತಿ ವಿಷಯನೂ ನಿನ್ಗೆ ಗೊತ್ತು. ನಿನ್ನ ಪ್ರೀತಿ ಬಗ್ಗೆ ನನಗೂ ಗೊತ್ತು ಮದನ್, ಆದರೆ ನೀನು ಪ್ರೀತಿದ್ದು ಇವಳೇ ಅಂತ. ಅಂದರೆ ನೀನು ನನ್ನ ನಂಬ್ತಾ ಅಲ್ವಾ? ಬೇಕಾದ್ರೆ ಅವಳ ಕೈಯಲ್ಲಿ ನಾನು ಕೊಟ್ಟಿರೋ ಉಂಗುರ ಇದೆ ನೋಡು. ಆ ಉಂಗ್ರನ ನೀನ್ ನನ್ನ ಕೈಯಲ್ಲಿ ಎಷ್ಟು ಸಲ ನೋಡಿಲ್ಲ. ಈ ಉಂಗ್ರ ತೆಗೆದಿವ್ಯಾ? ಇದು ನನ್ನ ದೇವ್ರ ಉಂಗ್ರ, ಈ ಬೆರಳಿಗೆ ಹಾಕಿ ಪರವಾಗಿಲ್ಲ. ನಾನಿನ್ನ ನಂಬ್ತೀನಿ ಮದ. ನಿಶ್ಚಿತಾರ್ಥದ ದಿನ ಹೇಳಿದ್ನಲ್ಲ ನನಗೆ ಉಂಗ್ರ ಹೇಗ್ ಸಿಕ್ತು ಅಂತ. ಅವತ್ ನಾನ್ ನಂಬ್ದೆ, ಆದ್ರೆ ಇವತ್ ನಂಬಕ್ ಸಾಧ್ಯನೇ ಇಲ್ಲ. ಏ ಆದರ್ಶ್, ಅವನು ಯಾವನೋ ಏನೋ ಹೇಳ್ದ ಅಂತ ನೀನು ನಂಬ್ತೀಯನೋ? ನನ್ನ ಮಾತು ಕೇಳೋ. ಅಪ್ಪ, ನಿಮಗ್ ದಿವ್ಯನ್ ಮೇಲೆ ಎಷ್ಟು ನಂಬಿಕೆ ಇದೆಯೋ
ಅದಕ್ಕಿಂತ ಹೆಚ್ಚು ನಂಬಿಕೆ ನನಗೆ ಮದನ್ ಮೇಲಿದೆ. ನಾನು ಅವನು ಇವತ್ತಿಂದ ನೋಡ್ತಾ ಇಲ್ಲ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನನಗೆ ಈ ಮದುವೆ ಇಷ್ಟ ಇಲ್ಲ. ಆದರ್ಶ್, ನೀವು ಈ ರೀತಿ ತೀರ್ಮಾನ ತಗೊಂಡ್ರೆ ನಮ್ಮ ಮಗಳ ಭವಿಷ್ಯ ಏನಾಗಬೇಕು? ಅಪ್ಪ, ಅವ್ರನ್ನ ತಡಿಬೇಡಿ. ಈಗ ನೀವು ಅವ್ರನ್ನ ಈ ಮದುವೆಗೆ ಒಪ್ಸಿದ್ರು ಅವ್ರನ್ನ ಮದುವೆ ಆಗೋಕೆ ನನಗೆ ಇಷ್ಟ ಇಲ್ಲ. ಒಂದು ಸಲ ಅನುಮಾನ ಅನ್ನೋದು ಮನಸ್ಸಿನಲ್ಲಿ ಬಂದ್ಬಿಟ್ರೆ ಜೀವನ ಪೂರ್ತಿ ಸಂತೋಷ ಅನ್ನೋದು ಇರೋದೇ ಇಲ್ಲ. ಅಲ್ಲ, ಮದುವೆ ನಿಂತೋಯ್ತು, ಯಾರಾದ್ರೂ ಒಬ್ರು ನನ್ನ ಹತ್ರ ಬಂದು ಮದುವೆ ಯಾಕೆ ನಿಲ್ತು ಏನು ವಿಷಯ ಅಂತ ಕೇಳಬಾರ್ದ? ಇಷ್ಟಕ್ಕೂ ಗಂಡಿ ಸೋದ್ರ ಮಾವ ನಾನು. ಗಂಡೇ ಇಲ್ಲ, ಇದ್ರ ಸೋದ್ರ ಮಾವ ಬೇರೆಂತೆ. ಊಟ ಮದುವೆನೇ ಇಲ್ಲ, ಊಟ ಯಾವನ್ನ ಕೊಡ್ತಾನೆ? ನೀವೇನ್ ನಡಿಬೇಕು ಅನ್ಕೊಂಡು ಇಲ್ಲಿಗೆ ಬಂದಿದ್ರು? ಅದೆಲ್ಲ ನಡೆದಾಯ್ತಲ್ಲ, ಈಗ ನಿಮಗ್ ನೆಮ್ಮದಿನ? ಯಾಕೆ ನೀನ್ ಅನ್ಕೊಂತಾರ ಮದುವೆ ನಡೀಲ ಅಂತ ಬೇಜಾರಾ? ಛೇ, ನೀವು ಒಬ್ಬ ಮನುಷ್ಯರ ನೋಡೋಕೆ ಇಷ್ಟು ಡೀಸೆಂಟ್ ಆಗಿ ಕಾಣ್ತೀರಾ, ಇಷ್ಟು ಇಂಡೀಸೆಂಟ್ ಆಗಿ ಬಿಹೇವ್ ಮಾಡ್ತಾ ಇದೀರಲ್ಲ. ಆಗ್ಬೇಕಾದ್ದೆ ನನಗೆ ಒಮ್ಮನ ಆಗ್ಬೇಕಾದ್ದೆ, ನಿನ್ನ ಮನ್ಸಾರ ಪ್ರೀತಿಸಿದ್ದಕ್ಕೆ ಇದೆಲ್ಲ ಆಗ್ಬೇಕಾದ್ದೆ. ತೋರ್ಸ್ಬಿಡ್ರಲ್ಲ ನಿಮ್ ಸಿಟಿ ಬುದ್ಧಿನ. ಒಂದ್ ನಿಮಿಷ ಕೇಳಿ ಪ್ಲೀಸ್, ಸ್ವಲ್ಪ ತಾಳ್ಮೆಯಿಂದ ಏನ್ ನಡೀತು ಅಂತ ಕೇಳಿ ಸರ್ ಪ್ಲೀಸ್. ತಪ್ಪು ನಿಮ್ದು ಅಲ್ಲ, ಅವ್ರದ್ದು ಅಲ್ಲ. ಆಕ್ಚುಲಿ ಅವ್ರಿಗೆ ಗೊತ್ತಾಗ್ದಾಗೆ ಅವ್ರ ಪೂಜೆ ಬುಟ್ಟಿಲಿ ಉಂಗ್ರ ಹಾಕಿದ್ದು ನಾನೇ. ಹೌದು ಸರ್, ಯಾವಾಗ್ಲೋ ಎಲ್ಲೋ ನಿಮ್ಮನ್ ನೋಡಿ ಇಷ್ಟಪಟ್ಟು ಇವ್ರ ಹತ್ರ ನೀವ್ ನಮ್ ಫ್ರೆಂಡು, ಹೆಸರು ಸ್ವಪ್ನ ಅಂತ ಸುಳ್ಳೇಳಿ ಅವ್ರ ಮನ್ಸಿನಲ್ಲಿ ಪ್ರೀತಿ ಹುಟ್ಟಿಸಿದ್ವಿ. ಆ ಸಮಯದಲ್ಲಿ ನಡೆದ ಎಲ್ಲಾ ಘಟನೆಗಳು ಸಂದರ್ಭಕ್ಕೆ ತಕ್ಕಂಗ್ ಹೊಂದ್ಕೊಂಡು ನಡೆದು ನಾವಾಡೋ ನಾಟಕಕ್ಕೆ ನೆರವಾದ್ವು. ನಾವೇನೋ ಇದನ್ನೆಲ್ಲ ಹುಡುಗಾಟಕ್ಕೆ ಆಡಿದ್ವಿ, ಆದ್ರೆ ಇವ್ರು ನಿಮ್ಮನ್ನ ಪ್ರೀತಿಸ್ತಾರದ್ ಮಾತ್ರ ಸತ್ಯ. ಪ್ರಪಂಚದಲ್ಲಿ ನಿಮ್ಮನ್ ಯಾರು ಈ ಮಟ್ಟ ಪ್ರೀತಿಸೋಕ್ ಸಾಧ್ಯನೇ ಇಲ್ಲ. ಈಗ್ಲೂ ಕಾಲ ಮಿಂಚಿಲ್ಲ, ನೀವು ಅವರು ಒಂದಾದ್ರೆ ಖಂಡಿತ ಸುಖವಾಗಿರ್ತೀರೋ ಅನ್ನೋ ನಂಬಿಕೆ ನಮ್ ಎಲ್ರಿಗೂ ಇದೆ. ಪ್ಲೀಸ್ ಇದಕ್ಕೆ ಒಪ್ಕೊಳ್ಳಿ. ನೋಡಿ, ನಿಮ್ ಕಣ್ಗೆ ಅವ್ರ ಅಮರ ಪ್ರೇಮಿ ತರ ಕಾಣ್ತಿರ್ಬಹುದು, ಆದ್ರೆ ನನಗೇನು ಹಾಗೆ ಅನ್ನಿಸ್ತಿಲ್ಲ. ಸಿಟಿ ಹುಡುಗಿರ ಬಗ್ಗೆ ಇವ್ರಿಗಿರೋ ಕೆಟ್ಟ ಅಭಿಪ್ರಾಯ ಅಂತ ಕೇಳಿದ್ರೆ ಇವ್ರ ಮನಸ್ಸು ಎಷ್ಟು ಕುರುಪಾದದ್ದು ಅಂತ ನನ್ಗೆ ಅರ್ಥ ಆಗುತ್ತೆ. ಇವ್ರನ್ನ ಮದ್ವೆ ಆಗೋದಿರ್ಲಿ, ಇವ್ರ ಮುಖ ನೋಡಕ್ಕೂ ನನ್ಗೆ ಅಸಹ್ಯ ಆಗ್ತಿದೆ. ಯಾಕೆ ಸರ್ ಹೀಗೆಲ್ಲ ಮಾಡ್ಬಿಟ್ರಿ? ಸ್ವಲ್ಪ ತಾಳ್ಮೆಯಿಂದ ನಡ್ಕೊಂಡಿದ್ರೆ ಎಲ್ಲ ಸರಿ ಆಗ್ತಿತ್ತೋ ಏನೋ? ಸ್ವಲ್ಪ ಯೋಚನೆ ಮಾಡಿ ನೋಡಿ, ಅವಳ್ ನಮ್ ಫ್ರೆಂಡ್ ಆಗಿದ್ರೆ ನಾವ್ ಅವಳ ಮದ್ವೆಗೆ ಬರ್ತಾ ಇರ್ತಿದ್ವಾ? ಹೋಗಿ ಸರ್, ನೀವು ದುಡುಕ್ಬಿಡ್ರಿ ಸರ್.